ಕಿಡ್ಡಿಕೋಸು ತೊಗೊಂಡಿದ್ದೀನಿ, ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಬಟಾಣಿ ನೆನೆಸಿಟ್ಕೊಂಡಿರೋದು, ಆಲೂಗಡ್ಡೆ, ಕ್ಯಾರೆಟ್ ಹಾಗೂ ಬೀನ್ಸ್, ಎಲ್ಲ ತರಕಾರಿಯನ್ನು ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಬೇಯಿಟ್ಕೊಳ್ಳೋಣ. ನಾನೀಗ ಎಲ್ಲ ತರಕಾರಿನೂ ತೊಳ್ಕೊಂಡು ಕುಕ್ಕರ್ಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ನಾವು ತರಕಾರಿನ 3 ವಿಷಲು ಕೂಗಿಸ್ಕೊಳ್ಳೋಣ. ತೆಂಗಿನಕಾಯಿ ತುರಿ, ಟೊಮೆಟೊ 1 ಮೀಡಿಯಮ್ ಸೈಜು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉರ್ಗಡಲೆ, ಚಕ್ಕೆ, ಲವಂಗ. ಇದಿಷ್ಟನ್ನು ನಾವು ಒಂದು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ನಾನಿಲ್ಲಿ ಯಾವುದೇ ರೀತಿ ಮಸಾಲೆ ಪುಡಿಗಳನ್ನ ಇಲ್ಲಿ ಬಳಸ್ತಾ ಇಲ್ಲ ಖಾರಕ್ಕೆ. ಹಾಗಾಗಿ ನೀವು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ ತೊಗೊಳ್ಳಿ. ಖಾರ ಜಾಸ್ತಿ ತಿನ್ನೋರು ಮೆಣಸಿನ್ಕಾಯಿ ಜಾಸ್ತಿ ತೊಗೊಳ್ಳಿ. ಆದಮೇಲೆ ನಾವು ಒಗ್ಗರಣೆ ಹಾಕೊಳ್ಳೋಣ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಕರಿಬೇವು ಹಾಕ್ಕೊಳ್ಳೋಣ. ಮಸಾಲೆ ಸ್ವಲ್ಪ ಒಂದೆರಡು ಕುದಿ ಬರಲಿ. ನಾವು ಅಷ್ಟರೊಳಗೆ ಈಗ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಹೋಟೆಲ್ನಲ್ಲೆಲ್ಲ ಸಾಗು ನಮಗೆ ಪೂರಿ ಜೊತೆ ಸಾಗು ಕೊಡುವಾಗ ಅಷ್ಟು ತರಕಾರಿ ಬಾಯಿ ಸಿಗೋದಿಲ್ಲ, ಸ್ವಲ್ಪ ಸ್ಮ್ಯಾಶ್ ಆಗಿರುತ್ತೆ. ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಅದಕ್ಕೋಸ್ಕರ ಇಷ್ಟಾದರೆ ಸಾಕು. ನಿಮಗೆ ಸ್ಮ್ಯಾಶ್ ಬೇಡ, ತರಕಾರಿ ಬಾಯಿ ಸಿಗೋಂಗಿರಬೇಕು ಅಂತ ಅಂದರೆ ನೀವು ಹಾಗೇನು ಹಾಕ್ಕೋಬೋದು. ಮಸಾಲೆ ಎಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಈಗ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ಕೂಗಿಸಿಟ್ಕೊಂಡಿದ್ದಂಥ ತರಕಾರಿ ಹಾಕ್ಕೊಳ್ಳೋಣ. ನಾನೀಗ ಈ ತರಕಾರಿ ಎಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ಕೂಡ ಮಸಾಲೆ ಜೊತೆ ಒಂದು 10 ನಿಮಿಷ ಬೇಯಕ್ಕಿಡೋಣ. ಫುಲ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ, ಫುಲ್ ಸಣ್ಣ ಉರಿ ಇರಲಿ. ಆಗ ಚೆನ್ನಾಗಿ ಮಸಾಲೆ ಎಲ್ಲ ತರಕಾರಿ ಜೊತೆ ಮಿಕ್ಸ್ ಆಗುತ್ತೆ. ಇದು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ತರಕಾರಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ. ತುಂಬ ತೆಳು ಮಾಡ್ಕೋಬೇಡಿ, ಸಾಗು ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿರುತ್ತೆ. ನಾವು ಇದಕ್ಕೆ ಆಗಲೇ ಗಟ್ಟಿ ಮಸಾಲೆ ಹಾಗೆ ಬೇಯಿಸ್ಕೊಂಡಿದ್ದೋ ತರಕಾರಿ ಜೊತೆ ಈಗ ಚೆನ್ನಾಗಿ ಹೊಂದಿದೆ. ಸೊ ಈಗ ಮಿಕ್ಸಿಲಿ ರುಬ್ಕೊಂಡಿದ್ದಂಥ ಅದಕ್ಕೆ ನೀರು ಹಾಕ್ಕೊಂಡು ನಾನು ಆ ನೀರನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಾನು ಆಗಲೇ ತರಕಾರಿ ಬೇಯಿಸೋದಕ್ಕೂ ಉಪ್ಪು ಹಾಕ್ಕೊಂಡಿದ್ದೆ. ಸೊ ಉಪ್ಪು ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನಮಗೆ ಹೋಟೆಲ್ ಸ್ಟೈಲಲ್ಲಿ ಸಾಗು ಮನೇಲೇ ರೆಡಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು ಪೂರಿ ಜೊತೆಗೆ. ನೋಡಿ ಇದೆಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ತರಕಾರಿ ಕೂಡ ಅಷ್ಟೇ, ತುಂಬ ಸಿಗೋದಿಲ್ಲ. ಹಾಗೆ ಮಸಾಲೆ ಜೊತೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿರೋದ್ರಿಂದ ಚೆನ್ನಾಗಿ ಬೆಂದಿದೆ. ಸೊ ಈಗ ಇದನ್ನು ನಾವು ಒಂದು ಪ್ಲೇಟ್ ಸರ್ವ್ ಮಾಡೋಣ. ಪೂರಿ ಜೊತೆ ತಿನ್ನೋಕ್ಕೆ ರೆಡಿಯಾಗಿದೆ ಸಾಗು. ಹೋಟೆಲ್ ಸ್ಟೈಲ್ನ ಸಾಗು ಮನೆಯಲ್ಲೇ ರೆಡಿಯಾಗಿದೆ. ಇದನ್ನು ಪೂರಿ ಜೊತೆ ಅಷ್ಟೇ ಅಲ್ಲ, ದೋಸೆ ಜೊತೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹೊಸ್ದಾಗಿ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.